ಹಾಯ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಸ್ಕಂತ ಪ್ರಸಾದ್ಗೆ ಸ್ವಾಗತ. ಇದು ನಮ್ಮ 49th ಎಪಿಸೋಡ್ ಬೆಸ್ಟ್ ಆಫ್ KCET. ಇವತ್ತಿಂದ ನಾವು ನೆಕ್ಸ್ಟ್ 12 ವಿಡಿಯೋಸ್, 2014 ಅಂದ್ರೆ ನೆಕ್ಸ್ಟ್ 12 ಎಪಿಸೋಡ್ಸ್, ಮಧ್ಯದಲ್ಲಿ ಬೇರೆ ಏನ್ ಹಾಕ್ತೀನಿ ಅಂತ ಗೊತ್ತಿರೋ, ನೆಕ್ಸ್ಟ್ 12 ಎಪಿಸೋಡ್ಸ್ ಕಂಟಿನ್ಯೂಸ್ ಆಗಿ 2014 ಪೇಪರ್ ಸಾಲ್ವ್ ಮಾಡ್ತೀವಿ. ಚಚ್ಚಾಡ್ತೀವಿ ಈ ಪೇಪರ್ನ, 4-4 ಕ್ವೆಶನ್ಸ್ ತಗೊಂಡು ಸುಮಾರಲ್ಲಿ ಎಷ್ಟು ಒಳ್ಳೊಳ್ಳೆ ಟ್ರಿಕ್ಸ್ ಇದೆ ಅದರಲ್ಲೆಲ್ಲ. ಸೊ ಎಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ 12 ಎಪಿಸೋಡ್ಸ್ ಅಲ್ಲಿ. ನಿಮ್ಗೆ ನೀವು ಬೇಕಾದಷ್ಟು ಕಲಿಯೋಕ್ಕೆ ನಿಮ್ಗೆ ಈ ನೆಕ್ಸ್ಟ್ 12 ವಿಡಿಯೋಸ್ ಅಲ್ಲಿ ಇರುತ್ತೆ. ಸೊ ಅಂದ್ರೆ ಎಷ್ಟೊಂದು ಅಂದ್ರೆ ಸುಮಾರು ವಿಡಿಯೋಸ್ ಅಲ್ಲಿ ವಿತೌಟ್ ಟಚಿಂಗ್ ದ ಪೆನ್ ಹೆಂಗೆ ಸಾಲ್ವ್ ಮಾಡೋದು ಅಂತಂದ್ರೆ ಓವರಾಲ್ ಆಗಿ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು ಅಂತ ಎಲ್ಲ ಅದನ್ನು ಹೇಳ್ಕೊಡ್ತೀನಿ ನಾನು. ಸೊ ಕಾಯ್ತಾ ಇರಿ. ಶುರು ಮಾಡೋಕ್ಕಿಂತ ಮುಂಚೆ ನನ್ನ KCET ಮಾಕ್ ಟೆಸ್ಟ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ May 23rd ಮತ್ತೆ 24th. ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಪಿನ್ ಕಾಮೆಂಟ್ ಅಲ್ಲೂ ಹಾಕಿರ್ತೀನಿ ನಾನು. ಸೊ ರಿಜಿಸ್ಟರ್ ಮಾಡ್ಕೋಬಹುದು ನೀವೆಲ್ಲ, ಲೇಟೆಸ್ಟ್ ಟ್ರೆಂಡ್ಸ್ ಫಾಲೋ ಮಾಡಿರ್ತೀನಿ ನಾನು. ನಾನೇ ಕ್ವೆಶನ್ಸ್ ಅಂದ್ರೆ ಸುಮಾರು ಕಡೆಯಿಂದ ಕಲೆಕ್ಟ್ ಮಾಡಿ ಪ್ರೀವಿಯಸ್ ಇಯರ್ಸ್ ಇಂದ, ಬೇರೆ ಮೆಟೀರಿಯಲ್ಸ್ ಇಂದ, ಎಷ್ಟಾಗುತ್ತೆ ನನ್ನ ಹತ್ರ ಏನೇನು ಮೆಟೀರಿಯಲ್ಸ್ ಇದೆ ಎಲ್ಲ ಕರೆಕ್ಟ್ ಆರ್ಡರ್ಲಿ ಅಂದ್ರೆ ಹೆಂಗೆ ಆರ್ಡರ್ ಅಂತಲ್ಲ, ಅಂದ್ರೆ ಟ್ರೆಂಡ್ಸ್ ರೀಸೆಂಟ್ ಇಯರ್ಸ್ ಹೆಂಗೆ ಕೇಳ್ತಾ ಇದಾರೆ ಕ್ವೆಶನ್ಸ್, ಯಾವ ಚಾಪ್ಟರ್ ಇಂದ ಎಷ್ಟು, ಅದೇ ತರ ಅನಲೈಸ್ ಮಾಡ್ಬಿಟ್ಟು ಅಂತ ಸೇಮ್ ಅದೇ ಪ್ಯಾಟರ್ನ್ ಇಟ್ಕೊಂಡು ಎರಡು ದಿನ ನಾನು ಸಿಇಟಿ ಇಡ್ತಿದ್ದೀನಿ, 23rd ಮತ್ತೆ 24th. ಸೇಮ್ ಸಿಇಟಿ ಪ್ಯಾಟರ್ನ್, ಫಸ್ಟ್ ಡೇ ಫಿಸಿಕ್ಸ್, ಮ್ಯಾಥ್ಸ್ ಮತ್ತೆ ಬಯಾಲಜಿ, ಬಟ್ ಬಯಾಲಜಿ ಇರಲ್ಲ, ನಾನು ಇಡ್ತಾ ಇಲ್ಲ, ಬರೀ ಮ್ಯಾಥ್ಸ್ ಇರುತ್ತೆ. ನೆಕ್ಸ್ಟ್ ಡೇ ಫಿಸಿಕ್ಸ್ ಕೆಮಿಸ್ಟ್ರಿ. ಸೊ ಅದೇ ತರ ಎರಡು ದಿನ ನಿಮ್ಗೆ ಸಿಇಟಿ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಅನ್ಬಿಟ್ಟು, ಬಟ್ ಸಿಇಟಿ ಆಫ್ಲೈನ್ ಇರುತ್ತೆ, ಇದು ಆನ್ಲೈನ್. ಸೊ ಅದು ಅಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇಲ್ಲ. ಸೊ ನೀವು ತಗೊಳಂಗಿದ್ರೆ ತಗೋಬಹುದು, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನನ್ನ ಪ್ರಕಾರ. ಆಲ್ರೆಡಿ ಸುಮಾರು ರಿಜಿಸ್ಟ್ರೇಷನ್ಸ್ ಆಗಿದೆ. ಸೊ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಟೈಮಿಂಗ್ಸ್ ಮತ್ತೆ ಪ್ರೈಸ್ ಎಲ್ಲ ಅಲ್ಲೇ ಇದೆ. ಸೊ ತುಂಬಾ ನಾಮಿನಲ್ ಪ್ರೈಸ್, ಅಲ್ಲಿ ಹೋಗಿ ನೀವೆಲ್ಲ ಚೆಕ್ ಮಾಡಬಹುದು. ಸೊ ಇಲ್ಲಿ ನಮ್ಮ ಎಪಿಸೋಡ್ ಶುರು ಮಾಡೋಣ. 4 ಕ್ವೆಶನ್ ತಗೊಂಡಿದ್ದೀನಿ, ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಒಂದು ಸ್ವಲ್ಪ ಫಂಕ್ಷನ್ಸ್ ಇಂದ, ಒಂದು ಪ್ರಾಬಿಲಿಟಿ, ಮತ್ತೆ ಇನ್ನೊಂದು ಮತ್ತೆ ರಿಲೇಷನ್ಸ್ ಇಂದ. ಇಲ್ಲ ಶುರು ಮಾಡೋಣ. ಇಫ್ ದಿ ಇವೆಂಟ್ಸ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್, ಇಫ್ ಪಿ ಆಫ್ ಎ ಬಾರ್ ಇಸ್ 2/3 ಅಂಡ್ ಪಿ ಆಫ್ ಬಿ ಬಾರ್ ಇಸ್ 2/7, ವಾಟ್ ಇಸ್ ದಿ ಪ್ರಾಬಿಲಿಟಿ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ? ನಮಗ್ ಗೊತ್ತು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಸಾರಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅವ್ರು ಕೇಳ್ತಿದ್ದಾರೆ ಏನು ಅಂತ. ಅವ್ರು ಕೇಳ್ತಾ ಇರೋದು ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಕೊಟ್ಮೇಲೆ ನಮ್ ಕೆಲಸ ಮುಗ್ದೋಯ್ತು. ಪಿ ಆಫ್ ಇಂಡಿಪೆಂಡೆಂಟ್ ಅಂತ ಪಿ ಆಫ್ ಎ ಇಂಟು ಪಿ ಆಫ್ ಬಿ, ಅಷ್ಟೇ ಆನ್ಸರ್ ಮುಗೀತು. ಮಲ್ಟಿಪ್ಲೈ ಮಾಡೋಣ, 2/3 ಇಂಟು 2/7, 4/21 ಆನ್ಸರ್ ಮಾರ್ಕ್ ಮಾಡ್ಬೋಣ. ತಪ್ಪು, ಯಾಕೆ ಅಂತಂದ್ರೆ ಅವ್ರು ಕೇಳ್ತಾ ಇರೋದು ಪಿ ಆಫ್ ಎ ಮತ್ತೆ ಪಿ ಆಫ್ ಬಿ. ಸುಮಾರು ಜನ ತಪ್ಪು ಮಾಡ್ತೀರಾ, ನೋಡೋದೇ ಇಲ್ಲ. ಅವ್ರು ಕೇಳ್ತಾರೆ, ಅವ್ರು ಕೊಟ್ಟಿರೋದು ಪಿ ಆಫ್ ಎ ಬಾರ್ ಮತ್ತೆ ಪಿ ಆಫ್ ಬಿ ಬಾರ್. ಸೊ ನೀವು 1 ಪಿ ಆಫ್ ಎ ಬಾರ್ ಇಂಟು 1 ಪಿ ಆಫ್ ಬಿ ಬಾರ್ ಮಾಡಬೇಕಾಗುತ್ತೆ. ಸೊ ಇದು ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. 1 ಪಿ ಆಫ್ ಎ ಬಾರ್ ಎಷ್ಟು? 2/3 ಇಂಟು 1 ಪಿ ಆಫ್ ಬಿ ಬಾರ್ ಅಂದ್ರೆ 2/7. ಸೊ ಎಷ್ಟು ಬರುತ್ತೆ? 3-2, 1/3 ಇಂಟು 7-2, 5/7. ಸೊ ಆನ್ಸರ್ 5/21. ಸುಮಾರು ಜನ ಅರ್ಜೆಂಟ್ ಅಲ್ಲಿ ಏನ್ ಮಾಡ್ತೀರಾ, 4/21 ಮಾರ್ಕ್ ಮಾಡ್ಬಿಡ್ತೀರಾ, ಬಟ್ ಆನ್ಸರ್ 5/21. ಸೊ ಅದನ್ನ ಹೇಳಕ್ಕೆ ಈ ಕ್ವೆಶನ್ ತಗೊಂಡಿದ್ದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಫಾರ್ ಎನಿ ಟು ರಿಯಲ್ ನಂಬರ್ಸ್ ದಿ ಆನ್ ಆಪರೇಷನ್ ಸ್ಟಾರ್ ಇಸ್ ಡಿಫೈನ್ ಬೈ ಎ ಸ್ಟಾರ್ ಬಿ ಈಕ್ವಲ್ ಟು 1+AB. ಕೊಟ್ಟಿದ್ದಾರೆ ಈ ಆಪರೇಷನ್ ಇದರ್ ಕಮ್ಯುನಿಟೇಟಿವ್ ಆರ್ ಅಸೋಸಿಯೇಟಿವ್, ಕಮ್ಯುನಿಟೇಟಿವ್ ಬೋತ್ ಕಾಮ್ಯುನಿಟೇಟಿವ್, ಅಥವಾ 4 ಆಪ್ಷನ್ ಇದೆ ನೋಡೋಣ. ಕಾಂಪಿಟೇಟಿವ್ ಆಗಿರ್ಬೇಕಂದ್ರೆ ಏನು, ಎ ಸ್ಟಾರ್ ಬಿ ಶುಡ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ. ಚೆಕ್ ಮಾಡೋಣ, ಓವರ್ ಆಲ್ ಆಗಿ ಚೆಕ್ ಮಾಡೋ, ಎ ಸ್ಟಾರ್ ಬಿ ಹಾಕಿ 1+AB ಬರುತ್ತೆ, ಬಿ ಸ್ಟಾರ್ ಹಾಕಿದ್ರೆ 1+BA ಬರುತ್ತೆ, ಬಟ್ ಬಿ ಎ ಬಿ ಎರಡು ಸೇಮ್ ಬಿಕಾಸ್ ಮಲ್ಟಿಪ್ಲಿಕೇಶನ್. ಸೊ ಇಟ್ ಇಸ್ ಕಮ್ಯುಟೇಟಿವ್. ಇದು ನೀದರ್ ಕಮ್ಯುನಿಟೇಟಿವ್, ಅಂದ್ರೆ ನೀದರ್ ಕಮ್ಯುನಿಟೇಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈ ಆಪ್ಷನ್ ಕಟ್ ಮಾಡಿ, ಅಸೋಸಿಯೇಟಿವ್ ಬಟ್ ನಾಟ್ ಕಮ್ಯುಟೇಟಿವ್. ಇದು ಕಮ್ಯುಟೇಟಿವ್ ಅಂತ ನಮ್ಗೆ ಸಿಕ್ಕಿದೆ. ಸೊ ಈ ಆಪ್ಷನ್ ಇದ್ರೆ ಇವೆರಡಲ್ಲಿ ಇರಬೇಕು, ಟೈಮ್ ತುಂಬಾ ಕಮ್ಮಿ ಇದೆ, ಯಾವ್ದಾರು ಒಂದು ಗೆಸ್ ಮಾಡಿ ಬಿ ಗೆಸ್ ಮಾಡ್ತೀವಿ ಅಂತಂದ್ರೆ ನಿಮ್ ಆನ್ಸರ್ ಕರೆಕ್ಟ್ ಆಗುತ್ತೆ. ಬಟ್ ಅಸೋಸಿಯೇಟಿವ್ ನೋಡ್ಬೋಣ. ಅಸೋಸಿಯೇಟಿವಿಟಿ ಅಂದ್ರೆ ಏನು, ಎ ಸ್ಟಾರ್ ಬಿ ಸ್ಟಾರ್ ಸಿ ಶುಡ್ ಬಿ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದ್ರೆ ಫಸ್ಟ್ ಇದನ್ನ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಮಾಡೋದು, ಫಸ್ಟ್ ಇವೆರಡನ್ನ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಸ್ಟಾರ್ ಆಪರೇಷನ್ ಕಂಡಕ್ಟ್ ಮಾಡಿ. ಎ ಸ್ಟಾರ್ ಬಿ ಅಂತಂದ್ರೆ 1+AB, ಸ್ಟಾರ್ ಸಿ ಅಂತಂದ್ರೆ 1+ ಇದು ಇಂಟು ಸಿ. ಸೊ 1+C+ABC ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರುತ್ತೆ ನಮ್ಗೆ. ಅಂದ್ರೆ ಬೇಗ ಮಾಡಿದ್ದೀನಿ, ಇದನ್ನ ಒಂದ್ ಸ್ಟೆಪ್ ಸ್ಕಿಪ್ ಮಾಡಿದೀನಿ, ನೀವು ಮಾಡ್ಕೊಳ್ಳಿ. ಎ ಸ್ಟಾರ್ ಬಿ ಸ್ಟಾರ್ ಸಿ ಮಾಡಿದ್ರೆ ಏನು, ಬಿ ಸ್ಟಾರ್ ಸಿ ಮಾಡಿದ್ರೆ 1+BC ಸಿಗುತ್ತೆ. ಇದಕ್ಕೆ ಎ ಸ್ಟಾರ್ ಇದು ಮಾಡಬೇಕು, ಸ್ಟಾರ್ ಆಪರೇಷನ್ ಅಂದ್ರೆ 1+ ಮಲ್ಟಿಪ್ಲೈ ಮಾಡೋದು. ಸೊ ಇದಕ್ಕೆ ನಾವು ಎ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 1+ ಆಡ್ ಮಾಡಬೇಕು. ಸೊ 1+A+ABC ಎರಡು ಸೇಮಾ, ಒಂಚೂರು ಸೇಮ್ ಅಲ್ಲ. ಸೊ ನಾಟ್ ಈಕ್ವಲ್, ಇಲ್ಲಿ ಸಿ ಇದೆ, ಇಲ್ಲಿ ಇದೆ, ಮಿಕ್ಕಿದ ಟರ್ಮ್ ಸೇಮ್. ಸೊ ಇಟ್ ಇಸ್ ನಾಟ್ ಅಸೋಸಿಯೇಟಿವ್. ಸೊ ಆಪ್ಷನ್ ಬಿ ಕರೆಕ್ಟ್, ಕಮ್ಯುಟೇಟಿವ್ ಹೌದು ನಿಜ, ನಾಟ್ ಅಸೋಸಿಯೇಟಿವ್ ತಪ್ಪು. ಸೊ ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ ಏನ್ ಹೇಳ್ತಿದೆ. ನೆಕ್ಸ್ಟ್ ಕ್ವೆಶನ್ ಹೇಳ್ತಿದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್ ಅಬೌಟ್ FxB/x
ಫಾರ್ ಆಲ್ ಬಿ ಗ್ರೇಟರ್ ದನ್ ಒನ್ ನಾಲ್ಕು ಆಪ್ಷನ್ ಕೊಟ್ಟಿದ್ರೆ ಯಾವ್ದು ಇನ್ಕರೆಕ್ಟ್ ಅಂತ, ಇನ್ಕರೆಕ್ಟ್ ಇದ್ರೆ ಯಾವ್ದು ಅಂಡರ್ಲೈನ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮಿಸ್ ಆಗುತ್ತೆ. ಫಸ್ಟ್ ನಾಲ್ಕು ಆಪ್ಷನ್ ಅಲ್ಲಿ ಫಸ್ಟ್ ಇದು ಚೆಕ್ ಮಾಡೋಣ, ಪಾಯಿಂಟ್ ಒನ್ ಅಂದ್ರೆ ಏನೋ ಪಾಯಿಂಟ್ ಇದಂಗಿದೆ, ಸೊ ಫಸ್ಟ್ ಇದು ಚೆಕ್ ಮಾಡೋಣ. ಪಾಯಿಂಟ್ ಒನ್ ಕಾಮ ಝೀರೋ ಇಸ್ ಆಲ್ವೇಸ್ ಆನ್ ದ ಗ್ರಾಫ್ ಅಂದ್ರೆ ಏನರ್ಥ, ಒನ್ ಕಾಮ ಝೀರೋ ನೀವು ಎಕ್ಸ್ ಮತ್ತೆ ವೈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ಅಂತಂದ್ರೆ ಎಫ್ ಆಫ್ ಎಕ್ಸ್ ಅಂತಾನೆ ಅರ್ಥ, ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಯೂಶಲಿ ಹೇಳ್ತೀವಿ. ಸೊ ಎಕ್ಸ್ ಒನ್ ಹಾಕಿದ್ರೆ ವೈ ಝೀರೋ ಬರುತ್ತೆ. ಸೊ ಇಟ್ ಇಸ್ ಆಲ್ವೇಸ್ ಆನ್ ದ ಗ್ರಾಫ್ ಅಂದ್ರೆ ಈ ಇಕ್ವೇಶನ್ ಸ್ಯಾಟಿಸ್ಫೈ ಮಾಡುತ್ತೆ ಯಾವಾಗ್ಲೂ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ನಿಜಾನೋ ಅಲ್ವಾ ನಾವು ಚೆಕ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಒನ್ ಮತ್ತೆ ವೈ ಝೀರೋ ಹಾಕಿ, ಎಫ್ ಆಫ್ ಎಕ್ಸ್ ಝೀರೋ ಈಕ್ವಲ್ ಟು ಬಿ ಪವರ್ ಒನ್. ಬಿ ಪವರ್ ಒನ್ ಝೀರೋ ಆಗಕ್ ಚಾನ್ಸ್ ಇದೆಯಾ ಅನ್ಲೆಸ್ ಬಿ ಇಸ್ ಈಕ್ವಲ್ ಟು ಝೀರೋ, ಬೇರೆ ಯಾವುದೇ ವ್ಯಾಲ್ಯೂ ಬಿ ಗೆ ಝೀರೋ ಆಗೋಕ್ ಚಾನ್ಸ್ ಇಲ್ಲ. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ ಬಿ ಗ್ರೇಟರ್ ದನ್ ಒನ್, ಸೊ ಈ ಆಪ್ಷನ್ ತಪ್ಪು. ಅಂದ್ರೆ ಸ್ಟೇಟ್ಮೆಂಟ್ ತಪ್ಪು ಬಟ್ ಆಪ್ಷನ್ ಕರೆಕ್ಟ್. ಯಾಕೆ ಅಂತಂದ್ರೆ ಅವ್ರು ಕೇಳ್ತಾರೆ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್. ಬೇರೆ ಎಲ್ಲ ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡಿ. ಫಾರ್ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಟೆಂಡ್ಸ್ ಟು ಝೀರೋ, ಎಕ್ಸ್ ನ ನೀವು ತುಂಬಾ ಲಾರ್ಜ್ ಮಾಡಿ ಮೈನಸ್ ಇನ್ಫಿನಿಟಿ ಅಂದ್ರೆ ಅವ್ರು ಹೇಳ್ತಾರೆ ತುಂಬಾ ಲಾರ್ಜ್ ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್ ತುಂಬಾ ಲಾರ್ಜ್ ಅಂದ್ರೆ ಮೈನಸ್ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳ್ತಾ ಇರೋದು. ಈಕ್ವಲ್ ಟು ಒನ್ ಬೈ ಬಿ ಪವರ್ ಇನ್ಫಿನಿಟಿ, ಇಲ್ಲಿ ಡಿನಾಮಿನೇಟರ್ ಇನ್ಫಿನಿಟಿ ಹೋಗ್ತಿದೆ ಅಂತಾರೆ, ಒನ್ ಬೈ ಇನ್ಫಿನಿಟಿ ಈಕ್ವಲ್ ಟು ಝೀರೋ ಅಂದ್ರೆ ನಿಜ. ಎಫ್ ಆಫ್ ಎಕ್ಸ್ ಟೆನ್ಸ್ ಟು ಝೀರೋ ನಿಜ. ಡೊಮೈನ್ ಆಫ್ ಎಫ್ ಇಸ್ ಆರ್ ಅಂದ್ರೆ ರಿಯಲ್ ನಂಬರ್ ಸೆಟ್ ಅಂತ. ನೀವು ಎಕ್ಸ್ ಏನ್ ಬೇಕಾದ್ರೆ ವ್ಯಾಲ್ಯೂಸ್ ಆಗ್ತದೆ ಹಾಕಿ, ನೆಗೆಟಿವ್ ವ್ಯಾಲ್ಯೂಸ್ ಹಾಕಿ ರೆಸಿಪ್ರೋಕಲ್ ಆಫ್ ಬಿ ಆನ್ಸರ್ ಆಗುತ್ತೆ. ಝೀರೋ ಹಾಕಿ ಒನ್ ಆಗುತ್ತೆ, ಎಕ್ಸ್ ಜಾಸ್ತಿ ಹಾಕಿ ಬಿ ಏನಾರು ವ್ಯಾಲ್ಯೂ ಸಿಕ್ಕೇ ಸಿಗುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲ ವ್ಯಾಲ್ಯೂಸ್ ಅಲೌಡ್, ಯಾವ್ದು ಹಾಕಿದ್ರೆ ನಮಗೆ ಅನ್ಡಿಫೈನ್ಡ್ ವ್ಯಾಲ್ಯೂ ಏನು ಬರ್ತಿಲ್ಲ ನಮಗೆ. ಸೊ ಡೊಮೈನ್ ಆಫ್ ಎಫ್ ಇಸ್ ಆರ್, ಅದೇ ತರ ರೇಂಜ್ ಆಫ್ ಎಫ್ ಇಸ್ ಆರ್ ಪ್ಲಸ್ ಏನ್ ಬೇಕಾದ್ರೆ ಹಾಕಿ. ಇದು ಪಾಸಿಟಿವ್ ಇರುತ್ತೆ, ಇದನ್ನ ನೀವು ನೆಗೆಟಿವ್ ಮಾಡೋ ಚಾನ್ಸ್ ಅಂದ್ರೆ ಟೋಟಲ್ ವ್ಯಾಲ್ಯೂ ಬಿ ಪವರ್ ಎನಿಥಿಂಗ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಬರೋದಿಲ್ಲ. ನೀವು ಎಕ್ಸ್ ಏನಾದ್ರು ನೆಗೆಟಿವ್ ಹಾಕಿ ಪಾಸಿಟಿವ್ ಹಾಕಿ ಏನಾಗ್ತದೆ, ಇಲ್ಲ ರೆಸಿಪ್ರೋಕಲ್ ಆಗುತ್ತೆ, ಇಲ್ಲ ಒನ್ ಆಗುತ್ತೆ, ಇಲ್ಲ ಯಾವ್ದಾದ್ರು ಪಾಸಿಟಿವ್ ವ್ಯಾಲ್ಯೂನೇ ಸಿಗುತ್ತೆ ನಿಮ್ಗೆ. ಸೊ ಎಲ್ಲ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಬಟ್ ಆಪ್ಷನ್ಸ್ ರಾಂಗ್ ಬಿಕಾಸ್ ಕ್ವೆಶನ್ ಕೇಳ್ತಾರೆ ಅದು ಇನ್ಕರೆಕ್ಟ್. ಲಾಸ್ಟ್ ಕ್ವೆಶನ್ ನೋಡೋಣ, ಇದೇ ಮಸ್ತ್ ಕ್ವೆಶನ್ ಇರೋದು. ಎಕ್ಸ್ ಬಿಲಾಂಗ್ಸ್ ಟು ಝೀರೋ ಕಾಮ ಒನ್ ಬೈ ಟು, ದೆನ್ ದ ವ್ಯಾಲ್ಯೂ ಆಫ್ ಇದು ಏನೋ ಕೊಟ್ಟಿದ್ದಾರೆ. ನಮ್ದು ಏನಂದ್ರೆ ಬೇಕಾದ್ರೆ ಪೆನ್ ಇಟ್ಬಿಟ್ಟು ನಾನು ಈ ಕ್ವೆಶನ್ ಸಾಲ್ವ್ ಮಾಡಬಹುದು, ಬಟ್ ನಿಮ್ಗೆ ಹೇಳ್ಕೊಡ್ಬೇಕಂದ್ರೆ ಸ್ವಲ್ಪ ಯೂಸ್ ಮಾಡ್ತೀನಿ. ನಮ್ ಕಣ್ಣು ಬರೀ ಇಷ್ಟರಲ್ಲೇ ಇರಬೇಕು, ಈ ಇಷ್ಟು ನೋಡಿದ್ರೆ ನಮ್ಗೆ ಸಾಕು. ಝೀರೋ ಇನ್ಕ್ಲೂಡೆಡ್ ಅಂತ ಕೊಟ್ಬಿಟ್ಟಿದ್ದಾರೆ, ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ದಾರೆ. ಓಪನ್ ಬ್ರಾಕೆಟ್ ಅಂದ್ರೆ ಬೇರೆ ಹಾಕ್ಬೇಕಿತ್ತು. ಝೀರೋ ಕೊಟ್ಟಿದ್ದಾರೆ ಅಂತ ನಾವು ಝೀರೋ ಹಾಕಿ ಏನಿಲ್ಲ, ಇದು ಸೈನ್ ಇನ್ವರ್ಸ್ ಝೀರೋ, ಎಕ್ಸ್ ಝೀರೋ ಇಲ್ಲಿ ಹಾಕಿ ಇಲ್ಲಿ ಝೀರೋ ಹಾಕಿ ಇದು ಝೀರೋ ಆಗೋಗುತ್ತೆ. ಒನ್ ಮೈನಸ್ ಝೀರೋ ಅಂತಂದ್ರೆ ಒನ್ ಬೈ ರೂಟ್ ಟು, ಸೊ ಇಲ್ಲಿ ಒನ್ ಬೈ ರೂಟ್ ಟು ಈ ವ್ಯಾಲ್ಯೂ. ಝೀರೋ ಹಾಕಿದ್ರೆ ಝೀರೋ, ಎಲ್ಲ ಸಿಂಪ್ಲಿಫೈ ಆಗ್ಬಿಟ್ಟು ಸೈನ್ ಇನ್ವರ್ಸ್ ಆಫ್ ಒನ್ ಬೈ ರೂಟ್ ಟು, ಸೈನ್ ಇನ್ವರ್ಸ್ ಆಫ್ ಒನ್ ಬೈ ರೂಟ್ ಎಷ್ಟು 45 degrees. ಆಚೆ ಏನ್ ಕೊಟ್ಟಿದ್ದಾರೆ ಟ್ಯಾನ್ 45 ಟು 1 ಆಪ್ಷನ್ ಕರೆಕ್ಟ್. ಅಷ್ಟೇ, ಏನ್ ಪೆನ್ನೇ ಬೇಡ ಇದಕ್ಕೆಲ್ಲ. ಇಂತ ಕ್ವಶನ್ ಸುಮ್ನೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಟ್ಟಿರ್ತಾರೆ, ಬಟ್ ಆಕ್ಚುಲಿ ತುಂಬಾ ಈಸಿ ಇರುತ್ತೆ. ನೀವು ಮಾಡ್ತಾ ಕೂತ್ಕೋಬಿಡಿ, ಇದನ್ನೆಲ್ಲ ಸಿಂಪ್ಲಿಫೈ ಮಾಡಬಹುದು ಗೊತ್ತಿದೆ. ಒನ್ ಬೈ ರೂಟ್ ಕಾಮನ್ ತಗೊಂಡು ಎಕ್ಸ್ ಪ್ಲಸ್ ಇದೆಲ್ಲ ಮಾಡಬಹುದು, ಬಟ್ ಯೂಸ್ ಇಲ್ಲ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಕ್ ಅವರೇ ಕೊಟ್ಟಿರುವಾಗ. ಸೊ ಈ ತರ ನಾವು ನಾಲ್ಕು ಕ್ವಶನ್ ಸಾಲ್ವ್ ಮಾಡ್ತೀವಿ. ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಬೇಗ 5000 ರೀಚ್ ಆಗೋಣ, ಹಂಗೆ ನಾವು ಈ ವರ್ಷ ಆದ್ರೆ 10,000 ಕೂಡ ರೀಚ್ ಆಗೋಣ. ನಿಮ್ಮ ಹೆಲ್ಪ್ ಮತ್ತೆ ನಿಮ್ಮ ಕೃಪೆ ಇದೆ. ಸೊ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ, ಸೊ ದಟ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಲಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ. ಥ್ಯಾಂಕ್ ಯು ವೀಡಿಯೋ ನೋಡೋದಕ್ಕೆ, ತುಂಬ ಥ್ಯಾಂಕ್ಸ್.